ಎಲ್ಲರಿಗೂ ನಮಸ್ಕಾರ. ನಾವಿದ್ದೀವಿ ಇವತ್ತು ಅನುಬಂಧ 10ನೇ ವರ್ಷದ ಸಂಭ್ರಮದಲ್ಲಿ. ಆ್ಯಂಡ್ ಈ ಸಂಭ್ರಮಕ್ಕೆ ಅವಾರ್ಡ್ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ನಮ್ಮ ಸ್ಯಾಂಡ್ಲ್ವುಡ್ ಬ್ಯೂಟಿ ಆದಂತಹ ಮಾನ್ವಿತಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಹೇಗೆ ಅನುಬಂಧದಲ್ಲಿ ಇನ್ವಾಲ್ವ್ ಆಗಿದ್ರು. ಐ ತಿಂಕ್ ತುಂಬ ವರ್ಷದಿಂದ ಬರ್ತಾ ಇದ್ದಾರೆ ಅನುಬಂಧಕ್ಕೆ. ಸೊ ಈ ಅನುಬಂಧ ಎಷ್ಟು ಸ್ಪೆಷಲ್ ಅವ್ರಿಗೆ, ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ, ಐ ಆಮ್ ಓಕೆ. ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ಸುಯಿ ಸುಯಿ ಅಂತ ಇದ್ದೀನಿ, ಬಟ್ ಯಾಮ್ ಓಕೆ. ಅನುಬಂಧ 10ನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದೆ, ಅಂಡ್ ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಖುಷಿ, ಯಾಕೆಂದರೆ ಕಲರ್ಸ್ ಕನ್ನಡ ಅಂತ ಹೇಳಿದ್ರೇ ಅದು ಎಷ್ಟೋ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡುವಂತಹ ಒಂದು ಸಂಸ್ಥೆ. ಸೊ 10ನೇ ವರ್ಷದ ಸಂಭ್ರಮ, ಎಸ್ಪೆಷಲಿ ಅನುಬಂಧ ಅವಾರ್ಡ್ಸ್ ಅಂತ ಮಾಡಿದಾಗ ಎಷ್ಟೋ ಜನರಿಗೆ ಅವಾರ್ಡ್ ಸಿಗುತ್ತೆ, ಎಷ್ಟೋ ಜನ ಖುಷಿ ಪಡ್ತಾರೆ, ಮನೆಗೆ ಹೋಗ್ತಾರೆ, ದೇ ಯುನೋ ದೇ ಪ್ರೆಸೆಂಟ್ ದೇರ್ ಅವಾರ್ಡ್ ಟು ದೇರ್ ಲವ್ಡ್ ಒನ್ಸ್. ಸೊ ನಂಗೆ ಒಂದು ಅವಾರ್ಡ್ ಬಂದಿದೆ, ಅದಾದಮೇಲೆ ಒಂಥರ ಅವರಿಗೆ ಒಂಥರ ಮಾರಲ್ ಬೂಸ್ಟ್ ಅದು ಅವಾರ್ಡ್ ಸಿಕ್ಕಿದೆ ಅನ್ನೋ ಥರದಲ್ಲಿ. ಸೊ ಯಾ, ಟೋಟ್ಲಿ ಇಟ್ಸ್ ಅ ನೈಸ್ ಥಿಂಗ್ ಅಲ್ವಾ, ಟು ವಿನ್ ಎನ್ ಅವಾರ್ಡ್, ಗೆಟ್ ಬ್ಯಾಕ್ ಟು ಯುವರ್ ಲವ್ಡ್ ಒನ್ಸ್ ಇನ್ ಫ್ಲಾಂಟ್ ಯುವರ್ ಅವಾರ್ಡ್ ಅಂಡ್ ಎವ್ರಿಥಿಂಗ್. ಯಾ, ಸೊ ಈಗ ಅನುಬಂಧದಲ್ಲಿದ್ದಾರೆ, ಅವ್ರನ್ನ ಕೇಳೋಣ ನಾವು. ಕಲರ್ಸ್ ಕನ್ನಡ ಧಾರಾವಾಹಿ ಎಷ್ಟು ನೋಡ್ತಾರೆ, ಅಣ್ಣ ನಾಲೆಡ್ಜ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಟಿ ವಿ ನಾಲೆಡ್ಜ್ ಮ್ಯಾಮ್, ನೋಡ್ತೀರಾ ಮ್ಯಾಮ್ ಕಲರ್ಸ್ ಕನ್ನಡದಲ್ಲಿ ಬರ್ತಿರೋ ಧಾರಾವಾಹಿಗಳನ್ನ? ಅಪರೂಪಕ್ಕೆ ಒಂದೊಂದ್ಸತಿ ಮನೇಲಿ ಯಾರಾದರೂ ನೋಡ್ತಾ ಇದ್ದಾಗ ನೋಡ್ತಾ ಇದ್ದೆ, ನಮ್ಮ ತಾಯಿ ನೋಡ್ತಾ ಇದ್ದಾಗ ನೋಡ್ತಾ ಇದ್ದೆ. ಬಟ್ ಈಗ ಅಷ್ಟೊಂದು ಫಾಲೋ ಅಂತ ಮಾಡಲ್ಲ, ಬಟ್ ಕೆಲವೊಂದು ರಿಯಾಲಿಟಿ ಶೋಸ್ಗಳೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ಧಾರಾವಾಹಿ ಅಂತ ಬಂದಾಗ ಯಾವುದು ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡಿ ನೋಡೋದಾಗಲಿ ಆ ಥರ ಇಲ್ಲ ಅನ್ಸುತ್ತೆ ಅಲ್ಲ ಸಿಗುತ್ತೆ ನಮಗೆ? ಬಟ್ ಯಾರಾದರೂ ಈಗ ಒಬ್ಬರು ಹೆಸರು ಹೇಳ್ತೀನಿ ಅಂತಂದರೆ, ಯಾವ ನಟಿ ನಟ ಹೆಸರು ನೆನಪಿದೆ ನಿಮಗೆ ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಿರೋರು ಆಸ್ ಅನ್ ಆರ್ಟಿಸ್ಟ್ಗಳಾಗಿ? ಮೊದಲೆಲ್ಲ ಮಯೂರಿ ಯೂಸ್ ಟು ಬಿ ಮೈ ಫೇವ್ರೆಟ್, ಸಿ ಸ್ಟಿಲ್ ಮೈ ಫೇವ್ರೆಟ್. ಜೆ ಕೆ ಆ್ಯಂಡ್ ಅಗ್ನಿಸಾಕ್ಷಿ, ಇದರಲ್ಲಿ ವಿಜಯ ಸೂರ್ಯ ಅವರು, ಈಸ್ ಅ ಗುಡ್ ಫ್ರೆಂಡ್ ಟು. ಸೊ ಇವರೆಲ್ಲ ನಮ್ಗೆ ಒಳ್ಳೆ ಕ್ಲಾಸಿಕ್ ಫೇಸಸ್ ಎಲ್ಲ, ಏನೋ ಇನ್ ಅವ್ದೇ ಅವರ ಟ್ರಾನ್ಸಿಷನ್ ಈಗ ದೊಡ್ಡ ಪರದೆ ಮೇಲೆ ನೋಡಬೇಕಾದ್ರೂ ತುಂಬ ಅಮೇಝಿಂಗ್ ಅನಿಸುತ್ತೆ. ಸೊ ಅವೆಲ್ಲ ಕ್ಲಾಸಿಕ್ ಸೀರಿಯಲ್ಸ್ಗಳೆಲ್ಲ ಮರೆಯೋಕ್ಕಾಗಲ್ಲ. ಈಗ ರೀಸೆಂಟ್ಲಿ ಅಂದರೆ ಕನ್ನಡತಿ, ನಮ್ಮ ನಮ್ಮ ಕವಯತ್ರಿ, ನಮ್ಮ ಪೋಯೆಟ್ ಇಸ್ ಏನೋ ರಂಜಿನಿ ಅವರ. ಯಾ, ಸೊ ರಂಜಿನಿ ಇಸ್ ಅಮೇಝಿಂಗ್. ಯಾ, ಓಕೆ ಮ್ಯಾಮ್. ನಿಮಗೆ ತುಂಬ ಫೇವ್ರೇಟ್ ರಿಯಾಲಿಟಿ ಶೋ ಅಂತ ಅಂದರೆ ಕಲರ್ಸ್ ಕನ್ನಡದಲ್ಲಿ ಯಾವುದು? ಅಂದರೆ ತುಂಬ ಇದೆ ರಿಯಾಲಿಟಿ ಶೋಗಳು, ನಿಮಗೆ ನಿಮ್ಮ ಫೇವ್ರೇಟ್ ನೀವು ನೋಡೋದು ಅಂತ ಅಂದರೆ? ಬಿಗ್ ಬಾಸ್ ಫಾಲೋ ಮಾಡ್ತೀನಿ ನಾನು, ಅಮೇಝಿಂಗ್ ಅನಿಸುತ್ತೆ. ಕುತ್ಕೊಂಡು ಹೇಗೆ ಅಂದರೆ ಎಲ್ಲರೂ ಒಂದು ಏನೋ ಮನೆಯಲ್ಲಿ ಎಷ್ಟೋ ದಿನಗಳ ಕಾಲ ಬೇರೆ ಹೊರಗಡೆ ಸಂಪರ್ಕ ಇಲ್ಲದೆ ಅವರವರೇ ಯಾವ ಥರ ಒಂದು ಲೈಫ್ ಲೀಡ್ ಮಾಡ್ತಾರೆ, ಆ ಥರದ್ರಲ್ಲಿ ಎಲ್ಲ ಮನುಷ್ಯಂಗೆ ಏನಂತ ಹೇಳಿದ್ರೆ ಎಲ್ಲ ಥರದ ಗುಣಗಳು ಇರುತ್ತೆ. ನಾವು ಹೊರಗಡೆ ಒಳಗಡೆ ಎಲ್ಲೇ ಇದ್ರೂ, ಬಟ್ ನಾವು ಹೊರಗಡೆ ಕೂತ್ಕೊಂಡು ಒಬ್ಬರನ್ನ ಜಡ್ಜ್ ಮಾಡ್ತಾ ಇರ್ತೀವಲ್ಲ, ಇವ್ರಿಗೆ ಇಲ್ಲಿ ಹಿಂಗೆ ಕೋಪ ಬಂತು, ಅವ್ರಿಗೆ ಅನಿಸ್ತಾ ಇರಲ್ಲ. ನಾವು ರಿಯಲ್ ಲೈಫಲ್ಲಿ ಹೊರಗಡೆ ಕೂತಾಗ ನಮಗೂ ಅದೇ ಥರ ಸಿಟ್ಟು ಬರ್ತಿರುತ್ತೆ, ನಾವು ಅಷ್ಟೇ ಕಾಂಟ್ರವರ್ಷಿಯಲ್ ಅಂತ ಅವರಿಗೆ ರಿಯಲೈಸ್ ಆಗ್ತಾ ಇರಲ್ಲ. ಸೊ ಯಾ, ಎಲ್ಲ ಥರದ ಗುಣಗಳು ಕಾಣಿಸ್ತಾ ಇರುತ್ತಲ್ಲ, ಬೇಸಿಕ್ಲಿ ಬಿಗ್ ಬಾಸ್ ಅನ್ನೋದು ನಮ್ಮ ರಿಫ್ಲೆಕ್ಷನ್ ಅದು. ಸೊ ಯಾ, ನಿಮ್ಗೆ ಏನಾದರೂ ಬಿಗ್ ಬಾಸ್ ಹೋಗೋ ಅವಕಾಶ ಸಿಕ್ಕಿದ್ರೆ ನೀವೇನು ಮಾಡ್ತೀರಿ? ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್, ಐ ಆಮ್ ಫಿಟ್ ಫಾರ್ ದಟ್ ಹೌಸ್ ಆ್ಯಸ್ ಆಫ್ ನೌ. ಲೈಕ್ ನನಗೆ ಹೊರಗಡೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ, ಆ್ಯಂಡ್ ಮನೆ ಒಳಗೆ ಅಂದರೆ ಐ ಡೋಂಟ್ ಥಿಂಕ್ ಐ ಆಮ್ ಒನ್ ಆಫ್ ದೋಸ್ ಪರ್ಸನ್ಸ್ ಯುನೋ, ಲೈಕ್ ನನ್ನ ಸ್ವಲ್ಪ ಇಂಟ್ರೋವರ್ಟ್ ಆ ಥರ ನೋಡೋಕ್ಕೆ ಹೋದರೆ, ಬಟ್ ಇಟ್ಸ್ ಎನ್ ಅಮೇಝಿಂಗ್ ಪ್ಲಾಟ್ಫಾರ್ಮ್, ಎಷ್ಟೋ ಜನರಿಗೆ ಜೀವನ ಯುನೋ ಕಟ್ಕೊಟ್ಟಿದೆ. ಸೊ ಆ ಪ್ಲಾಟ್ಫಾರ್ಮ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಮ್ಯಾಮ್, ಸದ್ಯ ನೀವು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀರಿ, ಆ್ಯಂಡ್ ಅಂದರೆ ಮಾಡ್ತಾ ಇದ್ದೀರಾ ಸಿನಿಮಾಗಳೆಲ್ಲ. ಸೊ ಸದ್ಯ ಯಾವ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದೀರಾ, ಆ್ಯಂಡ್ ಯಾವ ಥರ ನಾವು ನಿಮ್ಮ ನೆಕ್ಸ್ಟ್ ನೋಡ್ಬೋದು, ಯಾವ ಪಾತ್ರದಲ್ಲಿ ಅಂತ? ಐ ಜಸ್ಟ್ ಶಾರ್ಟ್ ಫಾರ್ ಅ ಫಿಲ್ಮ್ ಇನ್ ಗೋವಾ, ಆಲ್ಮೋಸ್ಟ್ ಒಂದು 15-20 ಡೇಸ್ ಅಲ್ಲೇ ಇದು ಬಂದಿದ್ದೀನಿ, ಬಟ್ ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ. ಸೊ ಯಾ, ಥ್ಯಾಂಕ್ ಯು ಮ್ಯಾಮ್ ನೋಟಿಂಗ್ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಮಾನ್ವಿತ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಅವ್ರ ಜೊತೆ ಮೋನಿಕಾ ಎಸ್ ನಾಗರಾಜು, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು.